ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ನಾವು ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ ಕರ್ನಾಟಕ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ನಿಯಮಿತ ಇಲ್ಲೊಂದಿಷ್ಟು ಹುದ್ದೆಗಳಿವೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಏನು ಹುದ್ದೆಗಳಿವೆ ಅಂದರೆ ಕರ್ನಾಟಕ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ನಿಯಮಿತ ಬೆಂಗಳೂರು ಇಲ್ಲಿ ಖಾಲಿ ಇರುವ ಬ್ಯಾಂಕ್ ಸಹಾಯಕರ ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿಗಳನ್ನು ಖುದ್ದಾಗಿ ಅಂಚೆ ಕೊರಿಯರ್ ಮೂಲಕ ಇತ್ಯಾದಿ ಮೂಲಕ ಸಲ್ಲಿಸ್ ಕಳಿಸಲು ಅವಕಾಶವಿರುವುದಿಲ್ಲ ಸೊ ನೋಡ್ರಿ ನಿಮಗೆ ಇರುವಂಥ ಹುದ್ದೆ ಯಾವುದಪ್ಪ ಅಂದರೆ ಬ್ಯಾಂಕ್ ಸಹಾಯಕರ ಹುದ್ದೆಗಳು ಅದೇ ಥರನಾಗಿ ಈ ಹುದ್ದೆಗಳಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು ನೀವೇನಾದರೂ ಖುದ್ದಾಗಿ ಅಂಚೆ ಅಥವಾ ಕೊರಿಯರ್ ಮೂಲಕ ಅರ್ಜಿ ಸಲ್ಲಿಸ್ತೀನಿ ಅಂದರೆ ಬೇರೆ ಯಾವುದಾದ್ರೂ ಇರ್ಬೋದು ಸಲ್ಲಿಸ್ತೀನಿ ಅಂದರೆ ಅವ್ರೇನು ಮಾಡಲ್ಲ ಅಂದರೆ ಅಕ್ಸೆಪ್ಟ್ ಮಾಡಲ್ಲ ಸೊ ನೀವೇನು ಮಾಡಬೇಕಂದ್ರೆ ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕು ಸೊ ನೋಡ್ರಿ ಫಸ್ಟು ಹುದ್ದೆಗಳ ವರ್ಗೀಕರಣ ನೋಡೋಣ ಯಾವ್ಯಾವ ವರ್ಗಗಳಿಗೆ ಎಷ್ಟಿದೆ ಅಂತೇಳಿ ಫಸ್ಟ್ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತಾರು ಹುದ್ದೆಗಳಿವೆ ಪರಿಶಿಷ್ಟ ಜಾತಿಯವರಿಗೆ ಹನ್ನೊಂದು ಹುದ್ದೆಗಳಿವೆ ಪರಿಶಿಷ್ಟ ಪಂಗಡದವರಿಗೆ ಎರಡು ಪ್ರವರ್ಗ ಒಂದದವ್ರಿಗೆ ಮೂರು ಪ್ರವರ್ಗ ಎರಡು ಎದವರಿಗೆ ಹನ್ನೊಂದು ಪ್ರವರ್ಗ ಎರಡು ಬೀದವರಿಗೆ ಮೂರು ಪ್ರವರ್ಗ ಮೂರು ಎದವರಿಗೆ ಹ ಮೂರು ಪ್ರವರ್ಗ ಮೂರು ಬೀದವರಿಗೆ ಮೂರು ಒಟ್ಟು ಎಷ್ಟಿದಾವಪ್ಪ ಅಂದರೆ ಎಪ್ಪತ್ತೆರಡು ಸೊ ಇದೇನಂದರೆ ಟೋಟಲ್ ಕರ್ನಾಟಕದ್ದು ಈಗ ನಾವು ಕಲ್ಯಾಣ ಕರ್ನಾಟಕದ ನೋಡೋಣ ಇದು ಕಲ್ಯಾಣ ಕರ್ನಾಟಕ ಬಿಟ್ಟಿರುವಂಥ ಹುದ್ದೆಗಳು ಎಷ್ಟಪ್ಪ ಅಂದರೆ ಎಪ್ಪತ್ತೆರಡು ಸೊ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಬರುವ ಅಭ್ಯರ್ಥಿಗಳಿಗೆ ಏನಿವಪ್ಪ ಅಂದರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ನಾಲ್ಕು ಪರಿಶಿಷ್ಟ ಜಾತಿಯವರಿಗೆ ಒಂದು ಪ್ರವರ್ಗ ಟು ಎ ಅವರಿಗೆ ಒಂದು ಪ್ರವರ್ಗ ಟು ಬಿ ಅವರಿಗೆ ಒಂದು ಟೋಟಲಾಗಿ ಎಷ್ಟು ಹುದ್ದೆಗಳಿವೆ ಅಂದರೆ ಏಳು ಹುದ್ದೆಗಳು ಒಟ್ಟು ಎಷ್ಟು ಹುದ್ದೆಗಳಿವೆ ಅಪ್ಪ ಅಂದರೆ ಎಪ್ಪತ್ತೊಂಬತ್ತು ಹುದ್ದೆಗಳಿವೆ ಅಂದರೆ ಕಲ್ಯಾಣ ಕರ್ನಾಟಕದಿಂದ ಏಳು ಮತ್ತು ಬಾಕಿ ಉಳಿದ ಕರ್ನಾಟಕದಿಂದ ಎಪ್ಪತ್ತೆರಡು ಟೋಟಲಾಗಿ ಎಪ್ಪತ್ತೇಳು ಎಪ್ಪತ್ತೊಂಬತ್ತು ಹುದ್ದೆಗಳಿವೆ ಜೊತೆಗೆ ನೋಡಿರಿ ನಿಮಗೆ ವೇತನ ಶ್ರೇಣಿ ಎಷ್ಟಿದೆಯಪ್ಪ ಅಂದರೆ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿಂದ ಎಂಬತ್ತೇಳು ಸಾವಿರದ ಒನ್ನೂರ ಇಪ್ಪತ್ತೈದು ರೂಪಾಯಿ ಇದೆ ಅದೇ ಥರನಾಗಿ ವಿದ್ಯಾರ್ಥಿ ಏನಿರಬೇಕಪ್ಪ ಅಂದರೆ ಅರ್ಜಿ ಸಲ್ಲಿಸಲು ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಪದವಿ ಪರೀಕ್ಷೆಯಲ್ಲಿ ಭಾಷಾ ವಿಷಯಗಳು ಸೇರಿದಂತೆ ಕ್ರೋಢೀಕೃತ ಶೇಕಡ ಅರುವತ್ತರಷ್ಟು ಅಂಕಗಳೊಂದಿಗೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಕನಿಷ್ಠ ಶೇಕಡ ಐವತ್ತೈದರಷ್ಟು ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು ಸೊ ನೋಡಿರಿ ನೀವೇನು ಮಾಡಿರಬೇಕಂದ್ರೆ ಯಾವುದೇ ವಿಶ್ವವಿದ್ಯಾಲಯ ಇರ್ಬೋದು ಯಾವುದೇ ಪದವಿ ಇರ್ಬೋದು ಯಾವುದ್ರಲ್ಲಾದರೂ ಪದವಿ ಮಾಡಿದರೆ ನೀವು ಎಲಿಜಿಬಲ್ ಆಗಿರ್ತೀರ ಬಟ್ ನಿಮ್ಮ ಟೋಟಲ್ ಅಗ್ರಿಗೇಟ್ ಟೆಸ್ಟ್ ಇರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮ್ಮ ಟೋಟಲ್ ಅಗ್ರಿಗೇಟ್ ಟೆಸ್ಟ್ ಇರಬೇಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಅದೇ ಥರ ನೀವೇನಾದರೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಅಥವಾ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ನಿಮ್ಮ ಟೋಟಲ್ ಅಗ್ರಿಗೆಟ್ ಅಂದರೆ ಐವತ್ತೈದು ಪರ್ಸೆಂಟ್ ಇರಬೇಕಾಗುತ್ತೆ ಸೊ ನೋಡಿರಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರವತ್ತು ಪರ್ಸೆಂಟು ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ್ರಿಗೆ ಐವತ್ತೈದು ಪರ್ಸೆಂಟ್ ಇರಬೇಕು ಜೊತೆಗೆ ಅಭ್ಯರ್ಥಿಗಳು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡದ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಸೊ ನೋಡಿರಿ ನಿಮಗೇನಪ್ಪ ಅಂದರೆ ಇದ್ರ ಜೊತೆಗೆ ಅಭ್ಯರ್ಥಿಗಳಿಗೆ ಏನು ಮಾಡಬೇಕಪ್ಪ ಅಂದರೆ ಕನ್ನಡ ಓದುವ ಸಾಮರ್ಥ್ಯ ಇರಬೇಕು ಜೊತೆಗೇನಪ್ಪ ಅಂದರೆ ಕನ್ನಡ ಜ್ಞಾನ ಇರಬೇಕು ಬರೆಯೋಕ್ಕೆ ಬರಬೇಕು ಜೊತೆಗೆ ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ನೋಡಿರಿ ಹಾಗೂ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ನಿಮಗೇನಪ್ಪ ಅಂದರೆ ಇದ್ರ ಜೊತೆಗೆ ನಿಮಗೆ ಕಂಪ್ಯೂಟರ್ ಜ್ಞಾನ ಕೂಡ ಇರಬೇಕಾಗ್ತದೆ ಇದ್ರ ಜೊತೆಗೆ ಏನಪ್ಪ ಅಂದರೆ ಸಹಕಾರ ವಿಷಯದಲ್ಲಿ ವಿದ್ಯಾರ್ಥಿ ಮತ್ತು ಅನುಭವವನ್ನು ಹೊಂದಿರೋರಿಗೆ ಆದ್ಯತೆ ನೀಡಲಾಗುವುದು ಯಾರು ಸಹಕಾರ ವಿಷಯದಲ್ಲಿ ವಿದ್ಯಾರ್ಥಿ ಮತ್ತು ಅನುಭವವನ್ನು ಹೊಂದಿರ್ತಿರಲ್ಲ ಅವ್ರಿಗೆ ಏನಪ್ಪ ಅಂದರೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾರೆ ಸೊ ನೋಡಿರಿ ಹುದ್ದೆಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ ಪ್ರಸ್ತುತ ಒಟ್ಟು ಹುದ್ದೆಗಳ ಸಂಖ್ಯೆ ಎಪ್ಪತ್ತೊಂಬತ್ತು ಇರುತ್ತದೆ ನೇಮಕಾತಿ ಸಂದರ್ಭದಲ್ಲಿ ಅವಶ್ಯಕತೆಗನುಗುಣವಾಗಿ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಸುವ ಕಡಿಮೆ ಮಾಡುವ ಅಧಿಕಾರವನ್ನು ಬ್ಯಾಂಕ್ ಹೊಂದಿರುತ್ತದೆ ಸೊ ಕರೆಂಟ್ಲಿ ಎಷ್ಟಿದೆಪ್ಪ ಅಂದರೆ ಎಪ್ಪತ್ತೊಂಬತ್ತು ಹುದ್ದೆಗಳಿವೆ ಇನ್ ಕೇಸ್ ಅವರಿಗೆ ರಿಕ್ರೂಟ್ಮೆಂಟ್ ಟೈಮಲ್ಲಿ ಜಾಸ್ತಿ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕಂದ್ರೆ ಬ್ಯಾಂಕ್ ಅಥಾರಿಟಿ ಅದನ್ನು ಮಾಡುತ್ತೆ ನೆಕ್ಸ್ಟ್ ನೋಡಿರಿ ಅಭ್ಯರ್ಥಿಗಳ ವಯೋಮಿತಿ ನೋಡೋಣ ವಯೋಮಿತಿ ಅಂದರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಹದಿನೆಂಟು ವರ್ಷ ವಯಸ್ಸು ತುಂಬಿರಬೇಕು ಈ ಕೆಳಗಂಡಂತೆ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರ್ದು ಅಂದರೆ ಅರ್ಜಿ ಸಲ್ಲಿಸುವ ಟೈಮಲ್ಲಿ ನಿಮಗೆ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕಪ್ಪ ಅಂದರೆ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ವಯೋಮಿತಿ ಎಷ್ಟಿದೆ ನೋಡಿರಿ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದರ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಗರಿಷ್ಠ ನಲವತ್ತು ವರ್ಷ ಆಗಿರಬಾರ್ದು ಅದೇ ಥರನಾಗಿ ಇತರೆ ಹಿಂದುಳಿದ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಅಂದರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಮೂವತ್ತೆಂಟು ವರ್ಷಗಳು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ಮೂವತ್ತೈದು ವರ್ಷಗಳು ಜೊತೆಗೆ ನೋಡಿರಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಏನಿದೆ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಆಯಾ ವರ್ಗ ಅಥವಾ ಪ್ರವರ್ಗಗಳ ಹತ್ತು ವರ್ಷಗಳ ವಯೋಮಿತಿ ಸಡಲಿಕೆ ನೀಡಿ ನಿಗದಿ ಮಾಡಲಾಗಿದೆ ಅಂದರೆ ನೀವು ಯಾವ ಜಾತಿ ಅಥವಾ ಯಾವ ವರ್ಗಕ್ಕೆ ಸೇರ್ತಿರಲ್ಲ ಅದ್ರ ಮೇಲೆ ನಿಮ್ಗೆ ಏನಪ್ಪ ಅಂದರೆ ಹತ್ತು ವರ್ಷಗಳ ಸಡಿಲಿಕೆಯೇ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಐವತ್ತು ವರ್ಷ ಇರುತ್ತೆ ಅದೇ ಥರನೇ ನೀವೇನಾದರೂ ಇತರ ಹಿಂದುಳಿದ ಜಾತಿಗಳ ಅಭ್ಯರ್ಥಿಗಳಾಗಿದ್ದರೆ ಮೂ ನಲ್ವತ್ತೆಂಟು ವರ್ಷ ಇರುತ್ತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಲವತ್ತೈದು ವರ್ಷ ಇರುತ್ತೆ ನೆಕ್ಸ್ಟ್ ನೋಡಿರಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅವರು ಸೇವೆ ಸಲ್ಲಿಸಿದ ಅವಧಿಯ ಜೊತೆಗೆ ಹೆಚ್ಚುವರಿ ಮೂರು ವರ್ಷಗಳ ರಿಯಾಯಿತಿಯನ್ನು ನೀಡಲಾಗುವುದು ಸೊ ಮಾಜಿ ಸೈನಿಕ ಏನಿದ್ರಲ್ಲ ನೀವು ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಿಲ್ಲ ಅದ್ರ ಜೊತೆಗೆ ಏನು ಮಾಡ್ತಾರಪ್ಪ ಅಂದರೆ ಹೆಚ್ಚುವರಿಯಾಗಿ ಮೂರು ವರ್ಷ ನಿಮಗೆ ಏನಂದರೆ ಅಪರ್ ಲಿಮಿಟನ್ನು ಕೊಡ್ತಾರೆ ರಿಯಾಯಿತಿಯನ್ನು ನೀಡ್ತಾರೆ ನೆಕ್ಸ್ಟ್ ನೋಡಿರಿ ಶುಲ್ಕ ಪಾವತಿ ಏನಿದೆಯಪ್ಪ ಅಂತ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ಸೊ ನೋಡಿರಿ ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವ ಕುರಿತು ಈ ಕೆಳಗಿನ ನಿರ್ದೇಶನಗಳನ್ನು ತಪ್ಪದೇ ಪಾಲಿಸತಕ್ಕದ್ದು ಅಂತ ಹೇಳಿದ್ದಾರೆ ಸೊ ಫಸ್ಟು ಶುಲ್ಕ ಎಷ್ಟಿದೆ ಅಂತ ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಶುಲ್ಕ ಇದೆ ಅದೇ ಥರನಾಗಿ ಸಾಮಾನ್ಯ ವರ್ಗ ಮತ್ತು ಇತರ ಹಿಂದುಳಿದ ಹಿಂದುಳಿದ ಜಾತಿ ಅಥವಾ ಹಿಂದುಳಿದ ವರ್ಗಗಳ ಅಂದರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಇದೆ ಸೊ ನೋಡ್ರಿ ಎಸ್ ಸಿ ಎಸ್ ಟಿ ಅವರಿಗೆ ಮತ್ತು ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಬಿಟ್ ಬೇರೆಯವ್ರಿಗೆಲ್ಲ ಎಷ್ಟಿದೆ ಅಂದರೆ ಒಂದು ಸಾವಿರ ರೂಪಾಯಿ ಇದೆ ನೆಕ್ಸ್ಟ್ ನೋಡಿರಿ ಅಭ್ಯರ್ಥಿಗಳು ನಿಗದಿಪಡಿಸಿದ ಅರ್ಜಿ ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲೂ ಹಿಂತಿರುಗಿಸಲಾಗುವುದಿಲ್ಲ ಶುಲ್ಕ ಸಂದಾಯ ಮಾಡಿ ಶುಲ್ಕ ಸಂದಾಯ ಮಾಡದಿದ್ದಲ್ಲಿ ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅರ್ಜಿ ಶುಲ್ಕವನ್ನು ಆನ್ಲೈನ್ ಪೇಮೆಂಟ್ ಗೇಟ್ವೇ ವೇ ಮೂಲಕವೇ ಪಾವತಿಸಕ್ಕದ್ದು ಸೊ ನೋಡ್ರಿ ನೀವೇನು ಮಾಡಬೇಕಂದ್ರೆ ಅರ್ಜಿ ಶುಲ್ಕವನ್ನು ಕಡ್ಡಾಯವಾಗಿ ಕಟ್ಟಲೇಬೇಕಾಗತ್ತೆ ಯಾರು ಅರ್ಜಿ ಶುಲ್ಕವನ್ನು ಕಟ್ಟಲ್ಲ ಅಂಥವ್ರು ಅಪ್ಲಿಕೇಶನ್ ಏನು ಮಾಡ್ತಾರಪ್ಪ ಅಂದರೆ ರಿಜೆಕ್ಟ್ ಮಾಡ್ತಾರೆ ಜೊತೆಗೇನಂದರೆ ಒಂದ್ಸರಿ ನೀವೇನಾದರೂ ಅಪ್ಲಿಕೇಶನ್ ಫೀ ಪೇಡ್ ಮಾಡಿದರೆ ಅದನ್ನು ಯಾವುದೇ ಟೈಮಲ್ಲಿ ಯಾವುದೇ ಸಂದರ್ಭದಲ್ಲಿ ಅವ್ರು ಏನು ಮಾಡಲ್ಲ ಅಂದರೆ ರಿಟರ್ನ್ ಅಥವಾ ರೀಫಂಡ್ ಮಾಡೋದಿಲ್ಲ ನೆಕ್ಸ್ಟ್ ನೋಡಿರಿ ನೀವು ಅರ್ಜಿ ಶುಲ್ಕವನ್ನು ಯಾವ ಥರ ಪೇಮೆಂಟ್ ಮಾಡಬೇಕಂದ್ರೆ ಆನ್ಲೈನ್ ಪೇಮೆಂಟ್ ಗೇಟ್ ವೇ ಮೂಲಕ ಮಾಡಬೇಕಂದ್ರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ರೂಪೆ ಕಾರ್ಡ್ ಯೂಸ್ ಮಾಡಿಕೊಂಡು ಅಥವಾ ನಿಮ್ಮ ಯು ಪಿ ಐ ಆ್ಯಪ್ಸ್ ಯೂಸ್ ಮಾಡ್ಕೊಂಡು ಕೂಡ ಪೇಮೆಂಟ್ ಮಾಡ್ಬೋದು ನೆಕ್ಸ್ಟ್ ನೋಡಿರಿ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಕೊನೆಯ ದಿನ ನೋಡೋಣ ಅರ್ಜಿಯನ್ನು ಕಡ್ಡಾಯವಾಗಿ ಆನ್ಲೈನ್ ಮುಖಾಂತರವೇ ಬ್ಯಾಂಕಿನ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಅಪೆಕ್ಸ್ ಡಾಟ್ ಕಾಮ್ ಮೂಲಕ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಮೊದಲು ಜಾಹೀರಾತನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಳ್ಳುವುದು ಇಲ್ಲ ಇದಲ್ಲದೆ ಅರ್ಜಿ ಸಲ್ಲಿಸಲು ಅಗತ್ಯವಾದ ಮಾರ್ಗದರ್ಶನವನ್ನು ವೆಬ್ಸೈಟ್ನಲ್ಲಿ ತಪ್ಪದೇ ಓದಿಕೊಳ್ಳುವುದು ಸೊ ನೋಡಿರಿ ಅರ್ಜಿಯನ್ನು ನೀವೇನು ಮಾಡಬೇಕಪ್ಪ ಅಂದರೆ ಕಡ್ಡಾಯವಾಗಿ ಆನ್ಲೈನ್ ಮೂಲಕನೇ ಸಬ್ಮಿಟ್ ಮಾಡಬೇಕಾಗತ್ತೆ ಅದು ಕೂಡ ಯಾವ ವೆಬ್ಸೈಟಪ್ಪ ಅಂದರೆ ಬ್ಯಾಂಕ್ನ ಅಧಿಕೃತ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಅಪೆಕ್ಸ್ ಡಾಟ್ ಕಾಮ್ ಮೂಲಕ ನೀವು ಸಲ್ಲಿಸಬೇಕಾಗ್ತದೆ ಸೊ ಅರ್ಜಿಯನ್ನು ಸಲ್ಲಿಸ್ಕೊ ಮುಂಚೆ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ಸರಿ ನೋಟಿಫಿಕೇಷನ್ನಾಗಿ ಕ್ಲಿಯರಾಗಿ ಹೋದ್ರಿ ಅಥವಾ ನಿಮ್ಗೆ ಏನು ಮಾಡ್ತಾರೆ ಅಂದರೆ ವೆಬ್ಸೈಟಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನಾದರೂ ಓದಿ ತಿಳ್ಕೊಬೋದು ನೆಕ್ಸ್ಟ್ ನೋಡಿರಿ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ವೆಬ್ಸೈಟ್ ತೆರೆದಿರುತ್ತದೆ ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರ ಸಾಯಂಕಾಲ ಹದ್ ಐದು ಗಂಟೆ ಮೂವತ್ತು ನಿಮಿಷದ ಗಂಟೆಯೊಳಗೆ ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗುತ್ತದೆ ಸೊ ನೋಡಿರಿ ನಿಮಗೆ ಆನ್ಲೈನ್ ಪೇ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇವತ್ತಲ್ಲ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ನೋಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬಿಡ್ರಿ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಯಾಕಂದರೆ ಅವ್ರು ಹೇಳಿಬಿಟ್ಟಿದ್ರೆ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಅಂದರೆ ನಾಳೆ ಓಪನ್ ಆಗುತ್ತೆ ಸೊ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಿಮಗೆ ವೆಬ್ಸೈಟ್ ತೆರೆದಿರುತ್ತೆ ಅಂದರೆ ನೀವು ನಾಳೆಯಿಂದ ಅಪ್ಲಿಕೇಶನ್ ಹಾಕ್ಬೋದು ಅದು ಎಲ್ಲಿವರೆಗೂ ಹಾಕ್ಬೋದಪ್ಪ ಅಂದರೆ ಏಪ್ರಿಲ್ ಹದಿನಾರನೇ ತಾರೀಕುವರೆಗೂ ಹಾಕ್ಬೋದು ಅದು ಕೂಡ ಏಪ್ರಿಲ್ ಹದಿನಾರನೇ ತಾರೀಕು ನೀವು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಅಂದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದಾಗುತ್ತದೆ ನಿಗದಿತ ಕೊನೆಯ ದಿನಕ್ಕೂ ಮತ್ತು ಸಮಯದ ನಂತರ ಬಂದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಸೊ ನೋಡಿರಿ ನೀವೇನಾದರೂ ಹದಿನಾರನೇ ಏಪ್ರಿಲ್ ನಂತರ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಅವರು ತೆಗೆದುಕೊಳ್ಳೋದಿಲ್ಲ ಅವ್ರು ಏನು ಮಾಡ್ತಾರೆ ತಿರಸ್ಕಾರ ಮಾಡ್ತಾರೆ ಜೊತೆಗೆ ನೋಡಿರಿ ಇನ್ನೊಂದಿಷ್ಟು ಇನ್ಸ್ಟ್ರಕ್ಷನ್ ಇದೆ ನೀವು ಅದನ್ನು ಓದ್ಕೋರಿ ನೋಟಿಫಿಕೇಷನಲ್ಲಿದೆ ನೆಕ್ಸ್ಟ್ ಆಯ್ಕೆ ವಿಧಾನ ನೋಡೋಣ ಅಭ್ಯರ್ಥಿಗಳ ಆಯ್ಕೆಯನ್ನು ಅವರುಗಳ ಸಲ್ಲಿಸಿರುವ ಅರ್ಜಿಗಳ ಪರಿಶೀಲನೆ ನಂತರ ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಪದವಿ ಪರೀಕ್ಷೆಗಳಲ್ಲಿ ಒಟ್ಟು ಪಡೆದ ಅಂಕಗಳ ಶೇಕಡಾ ಪ್ರಮಾಣದ ಅರ್ಹತೆ ಆಧಾರದ ಮೇಲೆ ಅಭ್ಯರ್ಥಿಗಳು ಈ ಕಂಡು ಕೆಳಕಂಡ ವಿಷಯಗಳ ಮೇಲೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುವುದು ಸೊ ನಿಮಗೆ ಆಯ್ಕೆ ವಿಧಾನ ಏನಪ್ಪ ಇದೆ ಅಂದರೆ ಒಂದ್ಸರಿ ಅರ್ಜಿ ಸಲ್ಲಿಸಿದ ಮೇಲೆ ಅವರು ಪರಿಶೀಲನೆ ನಡೆಸಿ ಯಾರು ಅರ್ಹ ಅಭ್ಯರ್ಥಿಗಳಿದಾರಲ್ಲ ಅಂಥವ್ರಿಗೆ ಮಾತ್ರ ಏನಪ್ಪ ಅಂದರೆ ಎಕ್ಸಾಮಿನೇಷನಿಗೆ ಕರೀತಾರೆ ಎಕ್ಸಾಮಿನೇಷನ್ ಮತ್ತು ಮೌಖಿಕ ಸಂದರ್ಶನಕ್ಕೆ ಕರೀತಾರೆ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಸಂದರ್ಶನಕ್ಕೆ ಕರೀತಾರೆ ಸೊ ಅದೇ ಥರನೇ ನೋಡಿರಿ ಏನು ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ ಅಂದರೆ ಪದವಿ ಪರೀಕ್ಷೆಗಳಲ್ಲಿ ಒಟ್ಟು ಪಡೆದ ಅಂಕಗಳ ಶೇಕಡಾ ಪ್ರಮಾಣದ ಅರ್ಹತೆ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ವಿಷಯಗಳ ಮೇಲೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುವುದು ಯಾವ್ಯಾವ ವಿಷಯಗಳಪ್ಪ ಅಂದರೆ ಕನ್ನಡ ಭಾಷಾ ಜ್ಞಾನದ ಮೇಲೆ ನಿಮಗೆ ಐವತ್ತು ಅಂಕ ಇರುತ್ತೆ ಸಾಮಾನ್ಯ ಜ್ಞಾನದ ಮೇಲೆ ನಿಮಗೆ ಇಪ್ಪತ್ತೈದು ಅಂಕ ಇರುತ್ತೆ ಇಂಗ್ಲೀಷ್ ಭಾಷಾ ಜ್ಞಾನ ಮೇಲೆ ನಿಮಗೆ ಇಪ್ಪತ್ತೈದು ಅಂಕ ಇರುತ್ತೆ ಸಹಕಾರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಐವತ್ತು ಅಂಕಗಳಿರುತ್ತೆ ಭಾರತದ ಸಂವಿಧಾನದ ಮೇಲೆ ನಿಮಗೆ ಇಪ್ಪತ್ತೈದು ಅಂಕ ಇರುತ್ತೆ ಬ್ಯಾಂಕಿಂಗ್ ಕ್ಷೇತ್ರದ ಮೇಲೆ ನಿಮಗೆ ಇಪ್ಪತ್ತೈದು ಅಂಕಗಳಿರುತ್ತೆ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ ಎರಡು ನೂರು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ನೋಡಿರಿ ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಅರ್ಹತೆ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಒನ್ ಇಷ್ಟು ಫೈವ್ ಅನುಪಾತದ ಮೌಖಿಕ ಸಂದರ್ಶನಕ್ಕೆ ಆಹ್ವಾನಿಸಲಾಗುವುದು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಅಂಕಗಳನ್ನು ಶೇಕಡ ಎಂಬತ್ತೈದರಷ್ಟಕ್ಕೆ ಲೆಕ್ಕಾಚಾರ ಮಾಡಲಾಗುವುದು ಮತ್ತು ಮೌಖಿಕ ಸಂದರ್ಶನಕ್ಕೆ ಹದಿನೈದು ಅಂಕಗಳನ್ನು ನಿಗದಿಪಡಿಸಲಾಗುವುದು ಸೊ ನೋಡಿರಿ ನೀವು ಇಲ್ಲಿ ಏನು ಕ್ವಾಲಿಫೈ ಆಗ್ತಿರಲ್ಲ ಅವ್ರನ್ನೇನು ಮಾಡ್ತಾರಪ್ಪ ಅಂದರೆ ಸಂದರ್ಶನ ಕರಿಬೇಕಾರೆ ಒನ್ ಇಷ್ಟು ಫೈವ್ ರೇಷೋಲ್ಲಿ ಕರೀತಾರೆ ಜೊತೆಗೆ ನೀವು ಇಲ್ಲಿ ಎಷ್ಟು ಮಾರ್ಕ್ಸ್ ತೊಗೋತಾರಲ್ಲ ಅದನ್ನೇನು ಮಾಡ್ತಾರೆ ಅಂದರೆ ಏಯ್ಟಿ ಫೈವ್ ಪರ್ಸೆಂಟಿಗೆ ರೆಡ್ಯೂಸ್ ಮಾಡ್ತಾರೆ ಸೊ ಏಯ್ಟಿ ಫೈವ್ ಪರ್ಸೆಂಟಿಗೆ ರೆಡ್ಯೂಸ್ ಮಾಡಿ ಅಂದರೆ ಎಂಬತ್ತೈದು ಪರ್ಸೆಂಟಿಗೆ ರೆಡ್ಯೂಸ್ ಮಾಡಿ ಇನ್ನು ಹದಿನೈದು ಪರ್ಸೆಂಟ್ ಏನು ಮಾಡ್ತಾರಪ್ಪ ಅಂದರೆ ಇಂಟರ್ವ್ಯೂಗೆ ಕೊಡ್ತಾರೆ ಅಥವಾ ಮೌಖಿಕ ಸಂದರ್ಶನಕ್ಕೆ ಅಂಕಗಳನ್ನು ಕೊಡ್ತಾರೆ ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಸಂದರ್ಶನದ ಕುರಿತು ಬ್ಯಾಂಕಿಂಗ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಹಾಗೂ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ಹಾಜರಾಗಲು ಅರ್ಹ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಬ್ಯಾಂಕಿಂಗ್ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಬ್ಯಾಂಕಿನ ವೆಬ್ಸೈಟ್ನಲ್ಲಿ ಬಿತ್ತರಿಸಲಾಗುವುದು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗತಕ್ಕದ್ದು ಸೊ ನೋಡಿರಿ ನಿಮಗೆ ಎಕ್ಸಾಮ್ ಯಾವಾಗಿದೆ ಮತ್ತು ಇಂಟ್ರವ್ಯೂ ಯಾವಾಗಿದೆ ಅಂತ ಏನು ಮಾಡ್ತಾರಪ್ಪ ಅಂದರೆ ಬ್ಯಾಂಕಿನ ವೆಬ್ಸೈಟಲ್ಲೇ ನಿಮಗೆ ತಿಳಿಸ್ತಾರೆ ಸೊ ನೀವೇನು ಮಾಡಬೇಕಂದ್ರೆ ಆವಾಗವಾಗ ಬ್ಯಾಂಕ್ ವೆಬ್ಸೈಟ್ನಲ್ಲಿ ಹೋಗಿ ನೋಡಿರಿ ಅಪ್ಡೇಟ್ ಆಗಿದೆ ಅಂತ ಜೊತೆಗೆ ನೀವೇನಾದರೂ ರಿಟರ್ನ್ ಎಕ್ಸಾಮಿನೇಷನ್ ಬರಬೇಕಾದ್ರೆ ನಿಮ್ಮ ಅಡ್ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್ನ ತೊಗೊಂಡು ಬರಬೇಕಾಗತ್ತೆ ಜೊತೆಗೆ ಇಲ್ಲೊಂದಿಷ್ಟು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸೊ ಇವನ್ನೆಲ್ಲ ನೀವು ಓದ್ಕೊರಿ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಸೊ ಇದೇನಪ್ಪ ಅಂದರೆ ಇವತ್ತಿನ ಉದ್ಯೋಗವಾರ್ತೆ ಇನ್ ಕೇಸ್ ನಿಮಗೆ ಈ ವಾರ್ತೆಯಲ್ಲಿ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡಿರ್ತೀವಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ಎಫ್ ಸಿಗುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡ್ಬೋದಪ್ಪ ಅಂದರೆ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು